ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಕೈದಿ ನಂಬರ್ 6024, A1 ಆರೋಪಿ ಎಸ್ ಪವಿತ್ರ ಗೌಡ. ಇವತ್ತು ನಾವು RR ನಗರಲ್ಲಿರುವ ರೆಡ್ ಕಾರ್ಪೆಟ್ ಸ್ಟುಡಿಯೋನಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಂದು ಪವಿತ್ರ ಗೌಡ ಅವರ ಡ್ರೀಮ್ ಬುಟೀಕ್. ಇನ್ನು ರೆಡ್ ಕಾರ್ಪೆಟ್ ಸ್ಟುಡಿಯೋ ಇವತ್ತಿಗೂ ಕೂಡ ಓಪನ್ ಇದೆ. ಪವಿತ್ರ ಗೌಡ ಜೈಲಲ್ಲಿದ್ದರೂ ಕೂಡ ಅವರ ಡ್ರೀಮ್ ಬಿಸ್ನೆಸ್ಗೆ ಯಾವುದೇ ಬರ ಇಲ್ದಿರ, ಸಖತ್ತಾಗಿ ನಡೀತಿದೆ. ರೆಡ್ ಕಾರ್ಪೆಟ್ ಎಷ್ಟರಲ್ಲೇ ಸ್ಪೆಷಾಲಿಟಿನಪ್ಪ. ನೋಡ್ತಾ ಇರ್ಬೋದು, ಈ ರೆಡ್ ಕಾರ್ಪೆಟ್ ಸ್ಟುಡಿಯೋಲಿ ಬರೀ ಸೆಲೆಬ್ರಿಟೀಸೇ ಬರೋದು. ಕಲರ್ಫುಲ್ ಗೌನ್ಸ್ ಆಗಿರ್ಬೋದು, ಸಾರೀಸ್ ಆಗಿರ್ಬೋದು, ಬ್ಲೌಸಸ್ ಆಗಿರ್ಬೋದು, ಎಲ್ಲ ಇಲ್ಲಿ ಸಿಗುತ್ತೆ. ಇನ್ನು ಸೆಲೆಬ್ರಿಟೀಸ್ ಮಾತ್ರ ಈ ಸ್ಟುಡಿಯೋಗೆ ಬಂದು ಪರ್ಚೇಸ್ ಮಾಡೋದು. ಪವಿತ್ರ ಗೌಡ ಅವರ ಡ್ರೀಮ್ ಬಿಸ್ನೆಸ್ ಇವತ್ತಿಗೂ ಕೂಡ ಸಖತ್ತಾಗಿ ನಡೀತಾ ಇದೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಅಂಗಡಿ ಅಂತೂ ಓಪನಲ್ಲೇ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸೆಕ್ಯೂರಿಟಿ ಕೂಡ ಟೈಟ್ ಸೆಕ್ಯೂರಿಟಿ ಇದೆ. ಒಳಗೆ ಕೂಡ ಬಿಡ್ತಾ ಇಲ್ಲ, ಬರೀ ಸೆಲೆಬ್ರಿಟೀಸ್ನೇ ಒಳಗೆ ಬಿಡ್ತಾರೆ. ಟಾಪ್ ಕ್ಲಾಸ್ ಸ್ಟುಡಿಯೋ ನೀವು ನೋಡ್ತಾ ಇರ್ಬೋದು, ಓಪನ್ ಆಗೇ ಇದೆ. ಎಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗೆ ಸಖತ್ತಾಗಿ ನಡೀತಿದೆ. ಅವರು ಜೈಲ್ಪಾಲಾಗಿದ್ದರು, ಅವ್ರ ಬಿಸ್ನೆಸ್ ಮಾತ್ರ ಸೂಪರಾಗೆ ನಡೀತಾ ಇದೆ. ಟಾಪ್ ಕ್ಲಾಸಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಪವಿತ್ರ ಗೌಡ ಜೈಲಲ್ಲಿದ್ದಾರೆ, ಆದರೆ ಅವರ ಬಿಸ್ನೆಸ್ ಮಾತ್ರ ಸಖತ್ತಾಗಿ ಸ್ಮೂತಾಗಿ ನಡ್ಕೊಂಡು ಹೋಗ್ತಿದೆ. ಗೌನ್ಸು, ಸಾರೀಸು ಎಲ್ಲ ಈ ಸ್ಟುಡಿಯೋ ಸಿಗೋದ್ರಿಂದ ಅದು ರೇಟ್ ನೋಡಬೇಕು, ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೇಟೇ. ಸೆಲೆಬ್ರಿಟೀಸ್ ತೊಗೊಳ್ಳೋವಂಥ ಐಟಮ್ಗಳೇ ಈ ಸ್ಟುಡಿಯೋಲ್ಲಿದೆ. ಪವಿತ್ರ ಗೌಡ ಜೈಲ್ ಪಾಲಾಗಿದ್ದರು, ಅವರ ಬಿಸ್ನೆಸ್ಗೆ ಯಾವುದೇ ರೀತಿ ಕಮ್ಮಿ ಇಲ್ಲ. ನೋಡಿದ್ರಲ್ಲ, ಪವಿತ್ರ ಗೌಡ ಜೈಲಲ್ಲಿ, ಆದರೆ ಅವರ ಬಿಸ್ನೆಸ್ ಟಾಪಲ್ಲಿ. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ನವೇಶ್ ಶ್ರೀಶಾಂಕ, ಬಿ ಟಿವಿ ನ್ಯೂಸ್, ಬೆಂಗಳೂರು.